ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಟನ್ ಕ್ಯಾಮರಾದ ಸೀರೀಸ್ನ ಸರಣಿಯನ್ನು ಮುಂದುವರಿಸುತ್ತಾ ನಾವು ಈ ಎಪಿಸೋಡ್ನಲ್ಲಿ ಕ್ಯಾಮರಾದಲ್ಲಿ ಸೆರೆಯಾದ ಅಪರೂಪದ ಮತ್ತು ಬೆಚ್ಚಿ ಬೀಳಿಸುವಂತಹ ವಿಡಿಯೋಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಹಾಗಾದ್ರೆ ಬನ್ನಿ, ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ವಿದ್ಯುತ್ನ ಅಗಾಧ ಶಕ್ತಿಯನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ದಯವಿಟ್ಟು ನೀವು ಯಾರು ಕೂಡ ಇಂತಹ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಬೇಡಿ. ವೈರ್ಗಳ ನಡುವೆ ಸ್ಟಿಕ್ ಒಂದನ್ನು ಹಿಡಿದಾಗ ಕಂಡ ದೃಶ್ಯವಿದು. 34 ಕಿಲೋವ್ಯಾಟ್ಸ್ ಶಾರ್ಟ್ ಸರ್ಕ್ಯೂಟ್ನ ಶಬ್ದ ಹೇಗಿರುತ್ತದೆ ಎಂಬುದನ್ನು ನಾವು ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾದ ವಿಡಿಯೋದಲ್ಲಿ ನೋಡಬಹುದು. ಸ್ನೇಹಿತರೆ, ಆಕಾಶದಲ್ಲಿ ಯಾವುದೋ ಸ್ಪೇಸ್ ಟೈಮ್ನ ಬಾಗಿಲನ್ನು ತೆರೆದಂತೆ ನಮಗೆ ಈ ವಿಡಿಯೋದಲ್ಲಿ ಭಾಸವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸ್ಕೇಯಿಂಗ್ ನಡೆಸುತ್ತಿರುವ ಯುವತಿಯನ್ನು ಕಾಣಬಹುದು. ಒಮ್ಮೆಲೆ ನೋಡುವಾಗ ಸಾಮಾನ್ಯ ವಿಡಿಯೋದಂತೆ ಕಾಣುವ ಈ ವಿಡಿಯೋದಲ್ಲಿ ಭಯಾನಕವಾದುದು ಇಲ್ಲಿದೆ ನೋಡಿ. ಐಸ್ನಲ್ಲಿ ಸ್ಕೇಯಿಂಗ್ ನಡೆಸುತ್ತಿರುವಾಗ ಈಕೆ ರೆಕಾರ್ಡ್ ಮಾಡುತ್ತಿದ್ದ ವಿಡಿಯೋದಲ್ಲಿ ಕರಡಿಯೊಂದು ಆಕೆಯನ್ನು ಬೆನ್ನಟ್ಟಿ ಬರುತ್ತಿರುವುದು ಸೆರೆಯಾಗುತ್ತದೆ. ಆ ಸಮಯಕ್ಕೆ ಸ್ವತಃ ಆ ಯುವತಿಗೂ ತನ್ನ ಸಾವು ಬೆನ್ನಟ್ಟಿ ಬರುತ್ತಿರುವುದು ತಿಳಿದಿರಲಿಲ್ಲ. ವೇಗವಾಗಿ ಸ್ಕೇಯಿಂಗ್ ನಡೆಸುತ್ತಿದ್ದುದರಿಂದ ಕರಡಿಗೆ ಆಕೆಯನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಕರಡಿ ಆ ಯುವತಿಯನ್ನು ಹಿಂಬಾಲಿಸುತ್ತಿರುವ ಈ ಫುಟೇಜ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಜನರು ನಿಜಕ್ಕೂ ಬೆಚ್ಚಿಬಿದ್ದಿದ್ದರು. ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸ್ಕೇಟಿಂಗ್ ನಡೆಸುತ್ತಿರುವ ವ್ಯಕ್ತಿಯನ್ನು ಕರಡಿಯು ಬೆನ್ನಟ್ಟಿಕೊಂಡು ಬರುತ್ತದೆ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು ರೊಮಾನಿಯಾದ ಒಂದು ಸ್ಕೇಯಿಂಗ್ ರೆಸಾರ್ಟ್ನಲ್ಲಿ. ಮೇಲೆ ರೋಪ್ವೇನ ಚೇರ್ ಲಿಫ್ಟ್ನಲ್ಲಿ ಸಾಗುತ್ತಿದ್ದ ಜನರಿಗೆ ಬೆಚ್ಚಿ ಬೀಳಿಸುವ ದೃಶ್ಯವೊಂದು ಕಾಣಿಸುತ್ತದೆ. ಕರಡಿಯೊಂದು ಸ್ಕೇಯಿಂಗ್ ನಡೆಸುತ್ತಿದ್ದ ವ್ಯಕ್ತಿಯನ್ನು ಬೆನ್ನಟ್ಟುತ್ತಿರುವುದನ್ನು ಕಂಡ ಚೇರ್ ಲಿಫ್ಟ್ನಲ್ಲಿದ್ದವರೆಲ್ಲ ಬೆಚ್ಚಿ ಬೀಳುತ್ತಾರೆ. ಅವರ ಬೊಬ್ಬೆ ಕೇಳಿದ ಸ್ಕೇಯಿಂಗ್ ನಡೆಸುತ್ತಿದ್ದ ಆ ವ್ಯಕ್ತಿಗೆ ತನ್ನನ್ನು ಕರಡಿಯು ಹಿಂಬಾಲಿಸುತ್ತಿರುವುದರ ಅರಿವಾಗುತ್ತದೆ. ಹಿಂದೆ ತಿರುಗದೆ ವೇಗವಾಗಿ ಹೋಗು ಎಂದು ಚೇರ್ ಲಿಫ್ಟ್ನಲ್ಲಿದ್ದವರು ಆ ಸ್ಕೇಯರ್ಗೆ ಹೇಳುತ್ತಾರೆ. ಮೇಲೆ ಚೇರ್ ಲಿಫ್ಟ್ನಲ್ಲಿದ್ದ ವ್ಯಕ್ತಿಯೊಬ್ಬ ಕರಡಿಯ ಗಮನವನ್ನು ಬೇರೆಡೆ ಸೆಳೆಯಲು ತನ್ನ ಬ್ಯಾಗ್ ಅನ್ನು ಕೆಳಗೆ ಹಾಕುತ್ತಾನೆ ಮತ್ತು ಅದೃಷ್ಟವಶಾತ್ ಬ್ಯಾಗ್ ಅನ್ನು ಕೆಳಗೆ ಹಾಕಿದ್ದು ಇಲ್ಲಿ ವರ್ಕೌಟ್ ಆಗುತ್ತದೆ. ಹೌದು, ಬ್ಯಾಗ್ ಕೆಳಗೆ ಬೀಳುತ್ತಿದ್ದಂತೆಯೇ ಕರಡಿಯು ಆ ಸ್ಕೇಯರ್ ಅನ್ನು ಹಿಂಬಾಲಿಸುವುದನ್ನು ಬಿಟ್ಟು ಬ್ಯಾಗ್ ಅನ್ನು ಚೆಕ್ ಮಾಡಲು ನಿಲ್ಲುತ್ತದೆ. ಇದರಿಂದಾಗಿ ಸ್ಕೇಯರ್ಗೆ ಕರಡಿಯಿಂದ ಬಚಾವಾಗಲು ಬಹಳಷ್ಟು ಸಮಯ ಸಿಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆದ ಬಳಿಕ ಬ್ಯಾಗ್ ಅನ್ನು ಕೆಳಗೆ ಹಾಕಿದ ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಜನರು ಬಹಳಷ್ಟು ಮೆಚ್ಚುತ್ತಾರೆ. ಸ್ನೇಹಿತರೆ, ಅಡ್ವೆಂಚರ್ ಅನ್ನು ಇಷ್ಟಪಡುವ ಈ ವ್ಯಕ್ತಿಯು ಕಾಡಿನ ಮಧ್ಯದಲ್ಲಿರುವ ಕೊಳದಲ್ಲಿ ಸಣ್ಣ ಬೋಟ್ ಒಂದರಲ್ಲಿ ಹೋಗುತ್ತಿರುತ್ತಾನೆ. ಸಾಮಾನ್ಯವಾಗಿದ್ದ ಆ ತಾಣವು ಕೆಲವೇ ಸೆಕೆಂಡುಗಳಲ್ಲಿ ಭಯಾನಕವಾಗಿ ಮಾರ್ಪಡುವ ಸಾಧ್ಯತೆ ಇತ್ತು. ಹೌದು, ಕೊಳದ ಮಧ್ಯೆ ಇಲ್ಲಿಂದಲೂ ಬಂದ ಮೊಸಳೆಯೊಂದು ಆ ವ್ಯಕ್ತಿಯ ಬೋಟ್ಗೆ ಡಿಕ್ಕಿ ಹೊಡೆಯುತ್ತದೆ. ಬೋಟ್ನಿಂದ ಆ ವ್ಯಕ್ತಿ ನೀರಿಗೆ ಬಿದ್ದರೂ ಕೂಡ ಅಲ್ಲಿ ಆತನಿಗೆ ಮೊಸಳೆಯಿಂದ ಯಾವುದೇ ಪ್ರಾಣಾಪಾಯವಾಗಲಿಲ್ಲ. ಹತ್ತು ಸಾವಿರ ಅಡಿ ಎತ್ತರದಲ್ಲಿ ಪ್ಯಾರಾಗ್ಲೈಡಿಂಗ್ ನಡೆಸುತ್ತಿರುವ ವ್ಯಕ್ತಿಯ ಜೊತೆ ಈ ದುರ್ಘಟನೆಯೊಂದು ನಡೆಯುತ್ತದೆ. ಹೌದು, ಅಚಾನಕ್ ಆಗಿ ಎದುರು ಬಂದ ಎರಡು ಗಿಡುಗಗಳಲ್ಲಿ ಒಂದು ಗಿಡುಗ ಪ್ಯಾರಚೂಟ್ಗೆ ಡಿಕ್ಕಿಯಾಗುತ್ತದೆ. ಇದರಿಂದಾಗಿ ಬ್ಯಾಲೆನ್ಸ್ ಕಳೆದುಕೊಂಡ ಆತ ಪ್ಯಾರಚೂಟ್ ಜೊತೆ ಕೆಳಗೆ ಬೀಳತೊಡಗುತ್ತಾನೆ. ಅದೃಷ್ಟವಶಾತ್ ಆತ ಮರದ ಮೇಲೆ ಬಿದ್ದ ಪರಿಣಾಮ ಯಾವುದೇ ಪ್ರಾಣಾಪಾಯವಿಲ್ಲದೆ ಬಚಾವಾಗುತ್ತಾನೆ. ವಿಚಿತ್ರವೆಂದರೆ ಪ್ಯಾರಚೂಟ್ನಲ್ಲಿ ಸಿಕ್ಕಿಬಿದ್ದ ಗಿಡುಗವು ಕೂಡ ಆತನ ಜೊತೆ ಕೆಳಗೆ ಬೀಳುತ್ತದೆ. ಕರ್ನಾಟಕದ ನೆಲಮಂಗಲದ ಹೆದ್ದಾರಿಯಲ್ಲಿ ನಡೆದ ಭಯಾನಕ ಅಪಘಾತ ಮತ್ತು ಅದರ ಬಳಿಕ ನಡೆದ ಪವಾಡ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೌದು, ಶರವೇಗದಲ್ಲಿ ಬರುತ್ತಿದ್ದ ಬೈಕ್ ಒಂದು ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಹೋಂಡಾ ಆಕ್ಟಿವಾಗೆ ಡಿಕ್ಕಿ ಹೊಡೆಯುತ್ತದೆ. ಬೈಕ್ನಲ್ಲಿದ್ದ ವ್ಯಕ್ತಿ ಮತ್ತು ಆತನ ಹೆಂಡತಿ
ದುಪ್ಪೆಂದು ಕೆಳಗೆ ಬಿದ್ದರೆ ಬೈಕ್ನ ಎದುರಿನಲ್ಲಿ ಕುಳಿತಿದ್ದ 5 ವರ್ಷದ ಮಗು ಮಾತ್ರ ಪವಾಡ ಸದೃಶವಾಗಿ ಬೈಕ್ನಲ್ಲಿ ಮುಂದೆ ಹೋಗುತ್ತದೆ ಮಗು ಬೈಕ್ನ ಹ್ಯಾಂಡಲ್ ಅನ್ನು ಹಿಡಿದುಕೊಂಡಿದೆ ಪಕ್ಕದಲ್ಲಿ ಟ್ರಕ್ ಮತ್ತು ಕಾರುಗಳು ಓಡುತ್ತಿವೆ ಆದರೂ ಸ್ವಲ್ಪದರಲ್ಲಿ ಟ್ರಕ್ ಗೆ ಡಿಕ್ಕಿ ಹೊಡೆಯುವುದು ತಪ್ಪಿ ಮಗು ಬೈಕ್ನ ಸಮೇತ ಹುಲ್ಲು ಹಾಸಿದ್ದ ಡಿವೈಡರ್ನ ಮೇಲೆ ಬೀಳುತ್ತದೆ ಹೌದು ಪವಾಡ ಸದೃಶವಾಗಿ ಮಗು ಇಲ್ಲಿ ಪಾರಾಗಿತ್ತು ಸ್ನೇಹಿತರೆ ಕರ್ನಾಟಕದ ಪೊಲೀಸ್ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಅಪ್ಲೋಡ್ ಆದ ಈ ದೃಶ್ಯ ದೇಶದೆಲ್ಲೆಡೆ ವೈರಲ್ ಆಗುತ್ತದೆ ಸ್ನೇಹಿತರೆ ಈ ಸಿಸಿಟಿವಿ ಫುಟೇಜ್ ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲಿರುವ ಗ್ರಾಮದ ಒಂದು ಮನೆಯದ್ದಾಗಿದೆ 2009 ರಲ್ಲಿ ರೆಕಾರ್ಡ್ ಮಾಡಲಾದ ಈ ಸಿಸಿಟಿವಿ ಫುಟೇಜ್ ನಲ್ಲಿ ದನದ ಹಟ್ಟಿಯೊಂದಕ್ಕೆ ನುಗ್ಗಿದ ಸಿಂಹವೊಂದು ಕರುವಿನ ಮೇಲೆ ಆಕ್ರಮಣ ನಡೆಸುತ್ತದೆ ಶಬ್ದ ಕೇಳಿ ಹೊರಬಂದ ಮನೆಯ ಮಾಲೀಕ ಒಂದು ದೊಡ್ಡ ದೊಣ್ಣೆಯನ್ನು ಕರುವನ್ನು ಹಿಡಿದುಕೊಂಡಿದ್ದ ಸಿಂಹದ ಮೇಲೆ ಬಿಸಾಕುತ್ತಾನೆ ಬಹುಶಃ ಆ ದೊಣ್ಣೆ ಸರಿಯಾಗಿ ಸಿಂಹದ ಮೇಲೆಯೇ ಬಿದ್ದಿರಬೇಕು ಹೆದರಿದ ಸಿಂಹವು ಕರುವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗುತ್ತದೆ ಫೆಬ್ರವರಿ 2020 ರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ ನಡೆದ ಘಟನೆ ಇದಾಗಿದೆ ಒಬ್ಬ ಮಹಿಳೆ ತನ್ನ ಮಗಳೊಂದಿಗೆ ತನ್ನ ಅಪಾರ್ಟ್ಮೆಂಟ್ಗೆ ತೆರಳುತ್ತಿರುವಾಗ ಬೈಕ್ನಲ್ಲಿ ಬಂದ ಕಳ್ಳನೊಬ್ಬ ಅವರನ್ನು ನಿಲ್ಲಿಸುತ್ತಾನೆ ತನ್ನ ಬಳಿ ಇದ್ದ ಪಿಸ್ತೂಲ್ ಅನ್ನು ತೋರಿಸಿ ಹಣ ಕೊಡುವಂತೆ ಗದರಿಸುತ್ತಾನೆ ಆದರೂ ಮಹಿಳೆ ಭಯದಿಂದ ಗೇಟ್ನಿಂದ ಒಳಗೆ ಬಂದು ಬಿಡುತ್ತಾಳೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಕಳ್ಳನ ಕೈಯಲ್ಲಿದ್ದ ಪಿಸ್ತೂಲಿಗೆ ಹೆದರಿಕೊಂಡಿದ್ದ ಆದ್ದರಿಂದ ಧೈರ್ಯದಿಂದ ಮಹಿಳೆಯ ಬೆನ್ನು ಬಿಡದ ಕಳ್ಳ ಆಕೆಯ ಕೈಯಿಂದ ಮೊಬೈಲ್ ಅನ್ನು ಕಿತ್ತುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾನೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗಿ ಬಿಡುವಿರಿ ಹೌದು ಚಲಿಸುತ್ತಿದ್ದ ಟ್ರಕ್ ಒಂದರೊಳಗೆ ಕಳ್ಳರು ಅಪಾಯಕಾರಿಯಾಗಿ ಯಾವ ರೀತಿಯಲ್ಲಿ ಕಳವಿಗೆ ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡಬಹುದು ಮಧ್ಯಪ್ರದೇಶದಲ್ಲಿ ನಡೆದ ಈ ಘಟನೆಯಲ್ಲಿ ಕಾರ್ ಚಾಲಕನೊಬ್ಬ ಈ ಸಾಹಸಿ ಕಳ್ಳರ ವಿಡಿಯೋವನ್ನು ಮಾಡಿ ನಂತರ ಟ್ರಕ್ ಡ್ರೈವರ್ ಗೆ ಹಿಂದೆ ಕಳ್ಳತನವಾಗುತ್ತಿದೆ ಎಂದು ಎಚ್ಚರಿಸುತ್ತಾನೆ चोरी कर रहा चोरी चोरी कर रहा चोरी पीछे देख ಸ್ನೇಹಿತರೆ ಜೀವಕ್ಕೆ ಕುತ್ತು ತರಬಹುದಾದ ಕಳ್ಳರ ಈ ಖತರ್ನಾಕ್ ಸ್ಟಂಟ್ ನ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗನಿಸ್ತು ನಿಮಗೆ ಈ ವಿಡಿಯೋ ಎಂಬುದನ್ನು ಕಮೆಂಟ್ ನಲ್ಲಿ ಬರೆಯಿರಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು